ಪ್ರತಿದಿನ ಒಂದು ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ರವೀಂದ್ರನಾಥ್ ಅಲ್ಲಿ ಹಾಲಿ ಎಮ್ ಎಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಸೊ ಒಂದು ರೀತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಶ್ಯಾಮ್ನೂರು ಫ್ಯಾಮಿಲಿಗೆ ಶಾಕನ್ನು ಕೊಟ್ಟಿದ್ದರು ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿ ಜೆ ಪಿಯಿಂದ ರವೀಂದ್ರನಾಥ್ ಟಿಕೆಟ್ ಅವರಿಗೆ ಕೊಡಬಹುದು ಬಟ್ ಹಿಂದೆ ಅವರು ಪ್ರಚಾರ ಮಾಡಬೇಕಾದ್ರೆ ಬಹುಶಃ ನಂದು ಕೊನೆ ಚುನಾವಣೆ ಆಗಬಹುದು ಇದು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದ್ರು ಈಗಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರ ಜೊತೆಗೆ ವೀರೇಶ್ ಶನವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ ಇನ್ನು ಇಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾಜಿ ಮಂತ್ರಿ ಕೂಡ ಆಗಿದ್ದರು ಸೊ ಅವ್ರಿಗೆ ಟಿಕೆಟ್ ಆಗುತ್ತೆ ಅವ್ರಿಗೆ ಟಿಕೆಟ್ ತಪ್ಪಿಸೋಕ್ಕಾಗಲ್ಲ ಕಾಂಗ್ರೆಸ್ನಲ್ಲಿ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿದ್ದಾರೆ ಸೊ ನಾಲ್ಕು ಸಾವಿರ ಮತ್ತೆಂದು ಸೋತಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ನಮ್ಮ ಅಕ್ಟೋಬರ್ ಸಾವಿರ ಪ್ರಕಾರ ಎಸ್ ಎಸ್ ಮಲ್ಲಿಕಾರ್ಜುನ್ ಪರ ಅಂದರೆ ಕಾಂಗ್ರೆಸ್ ಪರ ಇತ್ತು ನವೆಂಬರಲ್ಲೂ ಕೂಡ ಕಾಂಗ್ರೆಸ್ನ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಗೆಲ್ಲಬಹುದು ಅನ್ನೋ ಒಂದು ಸರ್ವೆ ರಿಪೋರ್ಟ್ ಬರ್ತಾಯಿದೆ ಎಸ್ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಎರಡ್ ಸಾವಿರದ ಎಂಟರಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಗ್ಬಿಡ್ತಾರ ಹಾಗ ರವೀಂದ್ರನಾಥ್ ಗೆದ್ಕೊಂಡ್ರು ಮಲ್ಲಿಕಾರ್ಜುನ್ ಗೆದ್ರು ಮಿನಿಸ್ಟರ್ ಕೂಡ ಆದ್ರು ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ ರವೀಂದ್ರನಾಥ್ ಸೋಲ್ಸಿದ್ರು ದಾವಣಗೆರೆ ಉತ್ತರ ಮತ್ತೆ ದಕ್ಷಿಣ ಇದು ಉತ್ತರ ಕ್ಷೇತ್ರ ದಕ್ಷಿಣದಲ್ಲಿ ಅವ್ರ ತಂದೆ ಇಲ್ಲಿ ಏನು ಅಂತಂದ್ರೆ ಇದು ಲೈಕ್ ಒಂಥರ ಶಿವಮೊಗ್ಗ ಇದ್ದಂಗೆ ಇದು ಒಂಥರ ಮಂಗಳೂರು ಇದ್ದಂಗೆ ರಾಜಕೀಯ ಇಲ್ಲಿ ಕಾಂಗ್ರೆಸ್ ನವರು ಅಲ್ಪಸಂಖ್ಯಾತರ ತೀರಾ ವಲೈಕೆ ಮಾಡ್ತಾರೆ ಆದ್ರೆ ಎಫೆಕ್ಟ್ ನ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಂತಾರೆ ಮೊನ್ನೆ ಅಷ್ಟೇ ಇಲ್ಲಿ ಇಬ್ರು ಕಾರ್ಪೊರೇಟ್ ಗಳು ಕಾಂಗ್ರೆಸ್ ಅವರು ಬಿಟ್ಟು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ಚುನಾವಣೆ ಗೆದ್ರು ಮಲ್ಲಣ್ಣವರು ಅವ್ರ ವೈಫ್ ಎಲ್ಲ ಸೇರಿ ಪ್ರಚಾರ ಮಾಡಿದ್ರು ಕೂಡ ಕಲಿಲ್ಲ ಸೊ ಹಾಗಾಗಿ ಈ ಟ್ರೆಂಡ್ ಬೇರೆ ಅಂದ್ರೆ ಈ ಕ್ಷಣಕ್ಕೆ ಕೇನೋ ಮಲ್ಲಿಕಾರ್ಜುನ ವೇವ್ ಸೆಟ್ ಮಾಡ್ಕೊಂಡು ನಡೀತಿದೆ ಬಟ್ ಅವತ್ ಒಂದು ಈ ಕೋಮು ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ವೇವ್ ಸೆಟ್ ಆಗ್ಬಿಟ್ರೆ ಉಲ್ಟಾ ಆಗ್ಬಿಟ್ರೆ ಆಗ್ಬಿಟ್ರೆ ಹಿಂದುತ್ವ ಏನಾಗುತ್ತೆ ವಿಚಾರವಂತರ ಇದ್ದಾಗ್ಲೂ ಯಾಕೆ ಹಿಂದುತ್ವ ಅಂತ ಕೆಲವರು ಕೇಳ್ಬೋದು ಅವ್ರ ಸನ್ನಿವೇಶ ಅವ್ರ ಅನುಭವಿಸುವ ನೋವು ಅವ್ರ ಅನುಭವಿಸುವ ಸಮಸ್ಯೆ ಹಾಗಾಗಿ ಎಸ್ ಎಸ್ ಮಲ್ಲಿ ನಾನು ಮಾತಾಡಿದೆ ಎಸ್ ಎಸ್ ಮಲ್ಲಿಕಾರ್ಜುನ ಹಣಬಲ ಇರಬಹುದು ಅವ್ರ ತಂದೆ ದೀರ್ಘಕಾಲದ ರಾಜಕೀಯ ಮಾಡಿರಬಹುದು ದಾವಣ ಶಿವಶಂಕರಪ್ಪುರ್ ದಾವಣಗೆರೆ ತುಂಬಾ ದೊಡ್ಡ ಶ್ರೀಮಂತ ಇರಬಹುದು ಆದ್ರೆ ಜನರ ಹೃದಯ ಶ್ರೀಮಂತಿಕೆಯನ್ನ ಗಳಿಸುವ ನಾಯಕರು ಯಾರಾಗ್ತಾರೆ ಅವ್ರ ಎಮ್ ಎಲ್ ಎ ಆಗ್ತಾರೆ ಸೋತಿದ್ದಾರೆ ಆಮೇಲೆ ದಾವಣಗೆರೆಯಲ್ಲಿ ನಾವು ಹಿಂದೂ ಮತ್ತೆ ಮುಸ್ಲಿಂ ಬಗ್ಗೆ ಮಾತಾಡ್ಬೇಕಾದ್ರೆ ಶಿವಮೊಗ್ಗ ಮತ್ತೆ ದುರ್ಗ ಎರಡು ಮೀಟ್ಲ ದಾವಣಗೆರೆ ಬರುತ್ತೆ ಶಿವಮೊಗ್ಗ ಮತ್ತೆ ಚಿತ್ರದುರ್ಗ ಎರಡರಲ್ಲೂ ಕೂಡ ಹಿಂದೂ ಮಹಾಸಭದ ಗಣೇಶೋತ್ಸವ ಎಷ್ಟು ದೊಡ್ಡದಾಗುತ್ತೋ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರಿಸೋದು ದಾವಣಗೆರೆಯಲ್ಲಿ ದೊಡ್ಡ ದುರ್ಗದಲ್ಲಿ ದಾವಣಗೆರೆಯಲ್ಲಿ ಕೂಡ ನಾವು ಒಂದ್ಸಲ ಟಿ ಫೈ ಬೇಕಾದ್ರೆ ಅಲ್ಲಿ ಶಿವಪಾರ್ವತಿ ಕಲ್ಯಾಣ ಉತ್ಸವ ಮಾಡಿದ್ವಿ ಅದೇ ಗ್ರೌಂಡಲ್ಲಿ ನಮ್ಗೆ ಬಂದು ಕ್ರಿಕ್ ಮಾಡಿದ್ರೆ ಆವಾಗ ಒಂದ್ಸಲ ಇವರು ಮಾಡಿದ್ರೆ ಜಾಗ ಇಲ್ಲ ನಾವು ಜಾಗ ಇಲ್ಲ ನಾವು ಗಣೇಶೋತ್ಸವ ಮಾಡ್ಬೇಕು ಅಂತ ಅವಾಗ ಎಲ್ ಎಸ್ ಮಲ್ಲಿಕಾರ್ಜುನ್ ಬೆಂಬಲಿಗರು ಅದ್ರಲ್ಲಿ ಇದ್ರು ಅವರೇ ಉತ್ಸವಕ್ಕೆ ಉಸ್ತುವಾರಿನ ಅವರ ದೊಡ್ಡ ಫ್ಲೆಕ್ಸ್ ಎಲ್ಲ ಹಾಕಿ ಮಾಡಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಹಿಂದುತ್ವ ವಿಚಾರವಾಗಿ ಇವರು ಅದೇ ಹೇಳದೆ ಮಲ್ಲಿಕಾರ್ಜುನ್ ಆರ್ಥಿಕವಾಗಿ ಶ್ರೀಮಂತ ಇರಬಹುದು ದೊಡ್ಡ ಹಿನ್ನೆಲೆ ಇರಬಹುದು ಆದ್ರೆ ಜನಗಳು ಲೋಕಲಿ ಬಂದಾಗ ಆಲೋಚನೆ ಮಾಡೋದು ಬೇರೆ ಇರುತ್ತೆ ಸೊ ಆ ಹಿನ್ನೆಲೆ ಅವ್ರಿಗೆ ಎಡವಟ್ಟು ಬಟ್ ಈ ಸದ್ಯಕ್ಕೆ ಕಡೆಯ ಗಳಿಗೆಯಲ್ಲಿ ಏನಾರ ನರೇಂದ್ರ ಮೋದಿ ಬಂದು ಯೋಗಿ ಆದಿತ್ಯನಾಥ್ ಬಂದು ಹಿಂದುತ್ವದ ವಿಚಾರ ಚರ್ಚೆಗೆ ಬಂದ್ರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ